ಇಂದಿನ ಪ್ರಾರ್ಥನೆಯ ಶೀರ್ಷಿಕೆ ಬಡವರನ್ನು ಮತ್ತು ಶೋಷಣೆಗೊಳಗಾದವರನ್ನು ಪ್ರೀತಿಸುವುದು. ಲೊಯೋಲದ ಸಂತ ಇಗ್ನೇಷಿಯಸ್ ಅವರು ಬಡವರ ಮತ್ತು ಶೋಷಣೆಗೊಳಗಾದವರ ಮೇಲೆ ಅಪಾರವಾದ ಪ್ರೀತಿಯನ್ನು ಹೊಂದಿದ್ದರು. ಅವರು ಅವರಲ್ಲಿ ಕ್ರಿಸ್ತರನ್ನು ಕಂಡರು. ಅವರ ಸೇವೆಗಾಗಿ ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ಅವರ ಆಧ್ಯಾತ್ಮಿಕ ಸಾಧನೆಗಳು ಎಂಬ ಪುಸ್ತಕದಲ್ಲಿ ಎಲ್ಲ ಜನರಲ್ಲಿ ವಿಶೇಷವಾಗಿ ಬಡವರು ಮತ್ತು ಶೋಷಣೆಗೊಳಗಾದವರಲ್ಲಿ ಕ್ರಿಸ್ತನನ್ನು ಕಾಣುವಂತೆ ಪ್ರೋತ್ಸಾಹಿಸುತ್ತಾರೆ. ಬಡವರಲ್ಲಿ ಮತ್ತು ಶೋಷಣೆಗೊಳಗಾದವರಲ್ಲಿ ಕ್ರಿಸ್ತನನ್ನು ಕಾಣುವುದು ಮತ್ತು ಪ್ರೀತಿಸುವುದು ಒಂದು ಸವಾಲಾಗಿದೆ. ಆದರೆ ದೇವರು ಎಲ್ಲರನ್ನು ಸಮಾನರಾಗಿ ಪ್ರೀತಿಸುತ್ತಾರೆ ಹಾಗೂ ಎಲ್ಲರನ್ನು ಪ್ರೀತಿಸಲು ಕರೆ ಕೊಡುತ್ತಾರೆ ಎಂದು ಸಂತ ಇಗ್ನೇಷಿಯಸ್ರವರು ನಮಗೆ ನೆನಪಿಸುತ್ತಾರೆ. ಬಡವರನ್ನು ಮತ್ತು ಶೋಷಣೆಗೊಳಗಾದವರನ್ನು ಪ್ರೀತಿಸಲು ಹಲವು ಮಾರ್ಗಗಳಿವೆ. ನಾವು ಅವರಿಗೆ ಸಹಾಯ ಮಾಡಲು ನಮ್ಮ ಸಮಯವನ್ನು ಅವರಿಗೆ ನೀಡಬಹುದು. ಅವರನ್ನು ಬೆಂಬಲಿಸುವ ಸಂಸ್ಥೆಗಳಿಗೆ ದೇಣಿಗೆ ನೀಡಬಹುದು ಅಥವಾ ಅವರಿಗೆ ದಯೆ ಮತ್ತು ಸಹಾನುಭೂತಿ ತೋರಿಸಬಹುದು. ನಾವು ಬಡವರನ್ನು ಮತ್ತು ಶೋಷಣೆಗೊಳಗಾದವರನ್ನು ಪ್ರೀತಿಸಿದಾಗ ನಾವು ಕ್ರಿಸ್ತರ ಮಾದರಿಯನ್ನು ಅನುಸರಿಸುತ್ತೇವೆ ಮಾತ್ರವಲ್ಲದೆ ನಾವು ದೇವರ ಕೃಪೆಗೆ ಪಾತ್ರರಾಗುತ್ತೇವೆ. ಬಡವರನ್ನು ಮತ್ತು ಶೋಷಣೆಗೊಳಗಾದವರನ್ನು ಪ್ರೀತಿಸುವುದು ಯಾವಾಗಲೂ ಸುಲಭವಲ್ಲ, ಆದರೆ ಅದು ಯಾವಾಗಲೂ ಯೋಗ್ಯವಾಗಿರುತ್ತದೆ. ನಾವು ಕ್ರಿಸ್ತರ ಆದರ್ಶದಂತೆ ನಮ್ಮಂತೆಯೇ ಇತರರನ್ನು ಪ್ರೀತಿಸಿದಾಗ ಅವರ ಜೀವನದಲ್ಲಿ ಬದಲಾವಣೆ ತರುವುದಲ್ಲದೆ ನಾವು ಸಹ ದೇವರಿಗೆ ಹತ್ತಿರವಾಗುತ್ತೇವೆ. ಲೊಯೋಲದ ಸಂತ ಇಗ್ನೇಷಿಯಸ್ ಅವರ ಮಧ್ಯಸ್ಥಿಕೆಯ ಮೂಲಕ ನಾವು ಬಡವರನ್ನು ಮತ್ತು ಶೋಷಣೆಗೊಳಗಾದವರನ್ನು ಪ್ರೀತಿಸಲು ಬೇಕಾದ ಕೃಪಾವರಗಳಿಗಾಗಿ ಪ್ರಾರ್ಥಿಸೋಣ.